ಜಿಹಾದನ್ನ ಎಲ್ಲ ಹಂತಗಳಲ್ಲಿ ಇವತ್ತು ಇಸ್ಲಾಂ ನಡೆಸ್ತಾ ಬಂದಿದೆ. ಇಸ್ಲಾಂ ಇದೊಂದು ಮತ ಸಂಪ್ರದಾಯ ಅಲ್ಲೇ ಅಲ್ಲ, ಇದೊಂದು ಮತ ಸಂಪ್ರದಾಯ ಆಗಿದ್ದಿದ್ರೆ ಖಂಡಿತವಾಗಿ ನಾವು ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ವಿ. ಇದೊಂದು ರಾಜಕೀಯ ಷಡ್ಯಂತ್ರ, ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ, ಪೊಲಿಟಿಕಲ್ ಕಾನ್ಸ್ಪಿರಸಿ. ಎಲ್ಲೋ ಒಂದು ಮೂಲೆಯಲ್ಲಿ ಹುಟ್ಟಿರತಕ್ಕಂಥ ಇಸ್ಲಾಂ ಇವತ್ತು ತನ್ನ ಕತ್ತಿಯ ಆಧಾರದ ಮೇಲೆ ಇಡೀ ಜಗತ್ತನ್ನು ಇವತ್ತು ನುಂಗಿ ಹಾಕಲಿಕ್ಕೆ ಹೊರಟಿದೆ. ಇದರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ಇವತ್ತು ಊಹಿಸಿಕೊಳ್ತಾ ಇದೀವಿ ನಾವು. ಜಗತ್ತಿನಲ್ಲಿ ಮುಸಲ್ಮಾನರು ಎಲ್ಲಿದ್ದಾರೆ ಅಲ್ಲೆಲ್ಲ ಭಯೋತ್ಪಾದನೆ ಇವತ್ತು ತಾಂಡವಾಡ್ತಾ ಇದೆ, ನರಸಂಹಾರ ನಡೀತಾ ಇದೆ. ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಇದೇ ಜಿಹಾದ್ಗೆ ನಮ್ಮ ಕಾಂಗ್ರೆಸ್ನ ರಾಜಕಾರಣಿಗಳು ಶರಣರಾದ್ರು, ನಮ್ಮ ದೇಶವನ್ನು ತುಂಡು ಮಾಡಿಕೊಟ್ರು, ಬಾಂಗ್ಲಾದೇಶವನ್ನು ತುಂಡು ಮಾಡಿಕೊಟ್ರು, ಅಫ್ಘಾನಿಸ್ತಾನವನ್ನು ತುಂಡು ಮಾಡಿಕೊಟ್ರು. ಜಿಹಾದ್ ಕೇವಲ ಇಸ್ಲಾಮಿನ ಕತ್ತಿ ಅಷ್ಟೇ ಅಲ್ಲ, ಇವತ್ತಿನ ಸಿದ್ದರಾಮಯ್ಯ, ಇವತ್ತಿನ ಕಾಂಗ್ರೆಸ್ ಆ ಜಿಹಾದ್ಗೆ ಮಾನಸಿಕವಾಗಿ ಬಲಿಯಾಗಿದೆ. ಇದು ನಮ್ಮ ದುರಂತ, ಇದು ನಮ್ಮ ದೇಶದ ದುರಂತ. ಬಂಧುಗಳೇ, ಅಲ್ಲಿ ಸಿದ್ದರಾಮಯ್ಯ ಇವತ್ತು ಟಿಪ್ಪು ಸುಲ್ತಾನ ಜಯಂತಿ ಮಾಡಿ ಅಂತ ಹೇಳ್ತಾರೆ, ಆದ್ರೆ ನೋಡಿ ಇದೇ ಯಲ್ಲಾಪುರದ ಕಾಳಮ್ಮ ನಗರ ಇವತ್ತು ಟಿಪ್ಪು ನಗರ ಆಗ್ಬಿಟ್ಟಿದೆ. ಗೂಗಲ್ ಮ್ಯಾಪ್ದಲ್ಲಿ ತೆಗೆದು ನೋಡ್ರಿ, ಟಿಪ್ಪು ನಗರ ಆಗ್ಬಿಟ್ಟಿದೆ. ಅಂಕೋಲಾದ ಆ ಒಂದು ಅಂಕೋಲಾದಲ್ಲಿ ಇಸ್ಲಾಂಪುರ್, ಬಾಂಗ್ಲಾದೇಶ್, ಭಟ್ಕಳ ಬಿಡ್ರಿ, ಅವ್ರದ್ದೇ ಅಡ್ಡ ಆಗ್ಬಿಟ್ಟಿದೆ ಅದು. ಇವತ್ತು ಯಲ್ಲಾಪುರದಂತಹ ಊರ್ನಲ್ಲೂ ಕಾಳಮ್ಮ ನಗರ, ಹಿಂದೂಗಳೇ ಬಹುಸಂಖ್ಯಾತರಿರ್ತಕ್ಕಂಥ ನಗರ, ಇವತ್ತು ಟಿಪ್ಪು ಸುಲ್ತಾನ್ ನಗರ ಆಗಿದೆ. ಗೂಗಲ್ ಮ್ಯಾಪ್ ಅನ್ನು ತೆಗೆದು ನೋಡ್ರಿ ಬಂಧುಗಳೇ, ಇದು ನಮಗೆ ಗೊತ್ತಿಲ್ಲದ ಹಾಗೆ ಇವತ್ತು ನಡೀತಾ ಇದೆ, ನಮಗೆ ಗೊತ್ತಿಲ್ಲದ ಹಾಗೆ ನಡೀತಾ ಇದೆ. ನಮ್ಮ ರಾಜಕಾರಣಿಗಳು ಸೋತು ಶರಣರಾಗಿದ್ದಾರೆ, ಮಾನಸಿಕವಾಗಿ ಆ ಜಿಹಾದ್ಗೆ ಹೆದರು ಹೋಗಿದ್ದಾರೆ. ನಾವೇನಾದ್ರೂ ಅವ್ರ ವಿರುದ್ಧ ಮಾತಾಡಿದ್ರೆ ಅವ್ರ ದಂಗೆ ಇದ್ರೆ ಇವರು ಚಡ್ಡಿ ಇಲ್ಲೇ ಒದ್ದೆ ಆಗತ್ತೆ. ಬದಲಾಗಿ ಈ ಜಿಹಾದ್ಗೆ ಅವರ ಪರವಾಗಿ ನಿಲ್ತಕ್ಕಂಥ ಹಿಂದೂ ರಾಜಕಾರಣಿಗಳಿರಲಿ, ಹಿಂದೂ ಲೀಡರ್ಗಳಿರಲಿ, ಅಥವಾ ಯಾವುದೇ ಸಮುದಾಯದವರಿರಲಿ, ಅವರನ್ನ ನಮ್ಮ ಟಾರ್ಗೆಟ್ ಮಾಡಿಕೊಂಡು ನಾವು ಹಿಂದೂ ಸಮಾಜದವರು ಅವರ ತಲೆ ಮೇಲೆ ನಮ್ಮ ಕಾಲನ್ನು ಇಟ್ಟು ನಿಲ್ತ್ಕೊಂತೀವ, ಆಗ ಮಾತ್ರ ಈ ಜಿಹಾದ್ ನಿಲ್ಲತ್ತೆ. ಜಿಹಾದ್ ರಷ್ಯಾದವರಿಗೆ ಗೊತ್ತಾಗಿದೆ, ಆಸ್ಟ್ರೇಲಿಯಾದವ್ರಿಗೆ ಗೊತ್ತಾಗಿದೆ, ಸ್ವೀಡನ್ದವ್ರಿಗೆ ಗೊತ್ತಾಗಿದೆ, ಫ್ರಾನ್ಸ್ನವರಿಗೆ ಗೊತ್ತಾಗಿದೆ, ಅಮೆರಿಕಾದವ್ರಿಗೆ ಗೊತ್ತಾಗಿದೆ. ಆದ್ರೆ ನಮ್ಮ ದುರಂತ, ಸಾವಿರ ಸಾವಿರ ವರ್ಷಗಳ ಕಾಲ ಆ ದೌರ್ಜನ್ಯವನ್ನು ಸಹಿಸಿದ್ರೂ ಸಹ ನಮ್ಮ ದೇಶದವರಿಗೆ ಜಿಹಾದ್ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ರಷ್ಯಾದ ರಾಷ್ಟ್ರಪತಿ ಅಧ್ಯಕ್ಷ ಹೇಳ್ತಾನೆ, ಅಲ್ಪಸಂಖ್ಯಾತರೆ ನಿಮಗೆ ಬೇಕು ಅಂತ ಆದ್ರೆ ನೀವು ರಷ್ಯಾದಲ್ಲಿರಿ, ನಮಗೆ ನಿಮ್ಗೆ ಬೇಕಾಗಿಲ್ಲ, ನಮ್ಮ ಕಾನೂನನ್ನ ನೀವು